ಸಿಕ್ಕಿಂನಲ್ಲಿ ಭಾರಿ ಮೇಘಸ್ಫೋಟವಾಗಿದೆ ಸಂಕಷ್ಟಕ್ಕೆ ಸಿಲುಕಿದ 17 ಕನ್ನಡಿಗರು ಬೆಂಗಳೂರಿನ 17 ಮಂದಿ ಕನ್ನಡಿಗರು ಸಿಲುಕಿದ್ದಾರೆ ಸಿಕ್ಕಿಂನಲ್ಲಿ ಭಾರಿ ಮೇಘಸ್ಫೋಟ ಆಗಿರುವಂತದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದಾವೆ ಇನ್ನ ಬೆಂಗಳೂರಿನಿಂದ ಸಿಕ್ಕಿಂ ಪ್ರವಾಸಕ್ಕೆ ತೆರಳಿದಂತ 17 ಮಂದಿ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಾಗರಬಾವಿಯ ಟ್ರಾವೆಲ್ಸ್ ನಿಂದ ಪ್ರವಾಸಕ್ಕೆ 17 ಮಂದಿ ಪ್ರವಾಸಿಗರ ತಂಡ ಸಿಕ್ಕಿಂಗೆ ತೆರಳಿತ್ತು ಸಿಕ್ಕಿಂನಲ್ಲಿ ಮೇಘಸ್ಫೋಟದಿಂದಾಗಿ ಕನ್ನಡಿಗರು ಪರದಾಡುತ್ತಿದ್ದಾರೆ ಗ್ಯಾಂಗ್ಟಕ್ ನಲ್ಲಿ ಕನ್ನಡಿಗರು ಸಿಲುಕಿದ್ದಾರೆ ಇನ್ನು ಬೆಂಗಳೂರಿನ ವಿಜಯನಗರ ಕ್ಯಾರ್ಪುರ ನಿವಾಸಿಗಳು ಹಾಗೂ ನಿವೃತ್ತ ಐಪಿಎಸ್ ಅಧಿಕಾರಿ ಕುಮಾರಸ್ವಾಮಿ ಸೇರಿದಂತೆ ಒಟ್ಟು 17 ಜನರು ಸಿಕ್ಕಿಂ ಪ್ರವಾಸಕ್ಕೆ ತೆರಳಿದ್ರು ನಿನ್ನೆ 23 ಸೈನಿಕರು ನಾಪತ್ತೆಯಾಗಿದ್ರು ಇದೀಗ 3 ಯೋಧರು ಶವವಾಗಿ ಪತ್ತೆಯಾಗಿದ್ದಾರೆ ಇನ್ನು ಉಳಿದವರಿಗಾಗೂ ಕೂಡ ಈಗ ಶೋಧ ಮುಂದುವರೆದಿರುವಂತದ್ದು ಗಾಗ್ಲೇ ದೃಶ್ಯಾವಳಿಗಳಲ್ಲಿ ಗಮನಿಸುತ್ತಾ ಇದ್ದೀರಾ ಯಾವ ರೀತಿಯಾದಂತ ಪ್ರವಾಹ ಉಂಟಾಗಿದೆ ಅಂತ ಸಿಕ್ಕಿಂನಲ್ಲಿ ಮೇಘಸ್ಫೋಟದಿಂದಾಗಿ ಈ ಅವಾಂತರ ಸೃಷ್ಟಿಯಾಗಿದೆ ಮತ್ತೊಂದು ಕಡೆ 17 ಮಂದಿ ಕನ್ನಡಿಗರು ಅಲ್ಲಿ ಸಿಲುಕಿದ್ದಾರೆ ಪ್ರವಾಸಕ್ಕೆ ಅಂತ ಹೋದಂತ 17 ಮಂದಿ ಕನ್ನಡಿಗರು ಸಿಕ್ಕಿಂನಲ್ಲಿ ಪರದಾಟ ನಡೆಸಿದ್ದಾರೆ ಕಾಗ್ಲೇ ಸಿಕ್ಕಿಂನ ಮೇಘಸ್ಫೋಟದಿಂದ 10 ಮಂದಿ ಸಾವನ್ನಪ್ಪಿದ್ದಾರೆ ಇನ್ನ ಹಲವರು ಕಣ್ಮರೆ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ ಇನ್ನ ಯೋಧರು ಕೂಡ ಕಣ್ಮರೆ ಆಗಿದ್ದಾರೆ 23 ಸೈನಿಕರು ನಾಪತ್ತೆಯಾಗಿರುವಂತದ್ದು ಅದರಲ್ಲಿ 3 ಯೋಧರು ಶವವಾಗಿ ಪತ್ತೆಯಾಗಿದ್ದಾರೆ ಇನ್ನುಳಿದವರಿಗೂ ಕೂಡ ಉಳಿದವರಿಗಾಗಿಯೂ ಕೂಡ ಈಗ ಶೋಧ ಮುಂದುವರಿತಾ ಇದೆ ಮತ್ತೊಂದು ಕಡೆ ಬೆಂಗಳೂರಿನಿಂದ ತೆರಳಿದಂತ ಕನ್ನಡಿಗರು ಈಗ ಸಿಕ್ಕಿಂನಲ್ಲಿ ಸಿಲುಕಿಕೊಂಡಿದ್ದಾರೆ ಒಟ್ಟು 17 ಕನ್ನಡಿಗರು ಸಿಕ್ಕಿಂ ಪ್ರವಾಸಕ್ಕೆ ತೆರಳಿದ್ರು ಆ ಮೇಘಸ್ಫೋಟದಿಂದಾಗಿ ಅಲ್ಲಿಗ ರಸ್ತೆ ಸಂಚಾರ ಬಂದ್ ಆಗಿದೆ ಅಲ್ಲಿ ಸಿಲುಕಿದ್ದಾರೆ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಬೈಕ್ ಬಸ್ನಲ್ಲಿ ತೆರಳಿ ಉಚಿತ ಸಲಹೆ ನೀಡುತ್ತಿದ್ದ ವ್ಯಕ್ತಿಗೆ ಬಂಪರ್ ಗಿಫ್ಟ್ ಸಿಕ್ಕಿದೆ ಹಾವೇರಿ ಜಿಲ್ಲೆಯ ರೈತರಿಗೆ ಅರಿವು ಮೂಡಿಸುತ್ತಾ ಇದ್ದಂತ ಗಂಗಾಧರ್ ಕುಲಕರ್ಣಿ ಎಂಬ ವ್ಯಕ್ತಿಗೆ ಶೇಖರ್ ಗೌಡ ಪಾಟೀಲ್ ಎಂಬ ರೈತ ಕಾರನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಚಿಕ್ಕ ಕಬ್ಬಾರ ಗ್ರಾಮದ ಶೇಖರ್ ಗೌಡ ಪಾಟೀಲ್ 30 ಎಕರೆಯಲ್ಲಿ ತೆಂಗು ಅಡಿಕೆ ಮೆಕ್ಕೆಜೋಳ ಕಬ್ಬು ಬೆಳೆ ಬೆಳೆದು ಪ್ರಗತಿಪರ ಕೃಷಿಕರಾಗಿದ್ದಾರೆ ಇದಕ್ಕೆ ಕಾರಣವಾದಂತ ಶೇಖರ್ ಗೌಡ ಎಂಬುವರಿಗೆ ಕಾರನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಇನ್ನು ನ್ಯೂಸ್ 18 ಜೊತೆ ಶೇಖರ್ ಗೌಡ ಹಾಗೂ ಗಂಗಾಧರಯ್ಯ ಖುಷಿ ಹಂಚಿಕೊಂಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಕಷ್ಟಪಟ್ಟು ದುಡಿದರೆ ರೈತನಿಗೆ ಯಾವ ಸಂಕಷ್ಟಗಳು ಕೂಡ ಬರುವುದಿಲ್ಲ ಎಂಬುದಕ್ಕೆ ಇಂದು ನಾನು ಹೇಳುವಂತಹ ಈ ಒಂದು ಕಥೆಯೇ ಸಾಕ್ಷಿ ನನ್ನ ಹಿಂಬದಿಯಲ್ಲಿ ಈಗ ಪ್ರೆಸೆಂಟ್ ಏನಂತಂದ್ರೆ ತುಂಬಾ ಸೊಂಪಾಗಿ ಬೆಳೆದಿರುವಂತಹ ಅಡಿಕೆ ತೋಟದಲ್ಲಿ ಇರುವಂತದ್ದು ಅಂದ್ರೆ ಸಾವಯವ ಗೊಬ್ಬರಗಳನ್ನ ಹಾಕಿ ಈ ಒಂದು ಅಡಿಕೆ ತೋಟವನ್ನ ಈಗಾಗಲೇ ಬೆಳೆಯಲಾಗಿದೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು ಗಂಗಾಧರಯ್ಯವರು ಸೊ ಅವರು ಇಷ್ಟೆಲ್ಲಾ ಒಂದು ರೈತರಿಗೆ ಉಚಿತವಾಗಿ ಒಂದು ಫ್ರೀ ಒಂದು ಸಲಹೆಗಳನ್ನ ಕೊಡ್ತಾ ಬಂದಿದ್ದಾರೆ ಅದರಿಂದ ಯಶಸ್ವಿ ಆಗಿರ್ತಕ್ಕಂಥ ಶೇಖರ್ ಗೌಡ ಪಾಟೀಲ್ರು ಕೂಡ ಏನಂತಂದ್ರೆ ಅವರಿಗೆ ಉಚಿತವಾಗಿ ಕಾರ್ಯ ನೀಡಿದರೆ ನಾನು ಸ್ವತಃ ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಈ ಒಂದು ಖುಷಿಯನ್ನು ಮಾಡಲಿಕ್ಕೂ ಅನೇಕರ ಸಹಾಯ ಸಹಕಾರ ಸಲಹೆ ಬೇಕಾಗ್ತದೆ ಆದ್ದರಿಂದ ನಾನು ಅನೇಕ ಕಠಿಣ ಶ್ರಮದಿಂದ ನಾನು ಮೇಲೆ ಬಂದಂಥ ವ್ಯಕ್ತಿ ಆದರೆ ಸಾವಯವ ಕೃಷಿಯನ್ನೇ ನಂಬಿ ಬದುಕಿದಂಥವನು ವಿಚಾರಗಳನ್ನು ಮತ್ತು ಅತಿಯಾಗಿ ನಾವು ಹೆಚ್ಚು ಸಾವಯವ ಕೃಷಿಯನ್ನು ಮಾಡಿದರೆ ನಮ್ಮ ಭೂಮಿ ಹೇಗೆ ಉಳಿತೈತಿ ಏನನ್ನೋದೆಲ್ಲ ಸಲಹೆಗಳನ್ನು ಕೇಳ್ತಾ ಕೇಳ್ತಾ ಅವರ ಒಂದು ಮಾರ್ಗದರ್ಶನದಿಂದ ಮತ್ತು ನಮ್ಮ ಒಂದು ಕಠಿಣ ಶ್ರಮದಿಂದ ನಾನು ಯಶಸ್ವಿಯಾಗೇನಿ ಅದೇ ರೀತಿ ಅನೇಕ ಬೆಳೆಗಳನ್ನು ಬೆಳೆದು ಎಲ್ಲ ಮಾದರಿಯೇನೂ ಆಗಿದ್ದೀನಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಉದ್ಧಾರ ಆಗಲಿ ಅನ್ನೋದೇ ನನ್ನ ಮೂಲ ಉದ್ದೇಶ ನನ್ನಂಥ ಸಾವಿರಾರು ರೈತರನ್ನಿಗೆ ಅವರು ಉದ್ಧಾರ ಮಾಡ್ಬೋದು ಅವರು ಮಾಡ್ತಕ್ಕಂಥ ಒಂದು ಶ್ರಮ ಏನೈತಿ ಅದು ನನಗೆ ಭಾಳ ತೃಪ್ತಿಗೆ ತಂತು ನನ್ನ ಮತ್ತು ಅವ್ರ ಸಲಹೆಯಂತೆ ನಾನು ಅನೇಕ ಬೆಳೆಗಳನ್ನು ಬೆಳೆದು ಉದ್ಧಾರ ಆಗ್ಯಾನೆ ಇವತ್ತು ಸಹ ನನ್ನ ಅಡಿಕೆ ನಂದು ಪ್ರತಿ ವರ್ಷದ ಬೆಳೆ 15 ಲಕ್ಷ ರೂಪಾಯಿ ಆದಾಯ ಬರ್ತಾ ಐತಿ ಈಗ ನನ್ನ 3 ಬೆಳೆಯಿಂದ ಇವರ ಕಷ್ಟಗಳನ್ನು ಮತ್ತು ರೈತರ ಮೇಲೆ ಇರತಕ್ಕಂಥ ಕಾಳಜಿಯನ್ನು ನೋಡಿ ನನಗೆ ಕೊಡಬೇಕು ಅಂತೂ ಆತ್ಮ ಸಂತೋಷದಿಂದ ಅವರಿಗೆ ಈ ಕಾರನ್ನು ಗಿಫ್ಟ್ ಆಗಿ ಕೊಟ್ಟದ್ದಾನೆ
ಸರ್ ಖಂಡಿತ ನಿರೀಕ್ಷೆ ಕನಸಲ್ಲ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಏನೋ ಒಂದು ರೈತ ಬೆಳೆದಿರತಕ್ಕಂತ ಬೆಳೆಯಲ್ಲೇನಾದರೂ ಕಾಣಿಕೆ ಕೊಡಬಹುದು ಪ್ರೀತಿಯಿಂದ ಆದರೆ ವಸ್ತು ರೂಪದಲ್ಲಿ ಅದು 3 ಲಕ್ಷ ಮೌಲ್ಯದ ಒಂದು ಐಟಮ್ ಕಾರನ್ನು ಕೊಡ್ತಾರಂತ ನನ್ನ ನಿರೀಕ್ಷೆನೇ ಇರಲೇ ಇಲ್ಲ ಆದರೆ ಸ್ವೀಕಾರ ಮಾಡುವುದು ಅನಿವಾರ್ಯ ಮತ್ತು ಅಗತ್ಯ ಆಗಿತ್ತು ಹಾಗಾಗಿ ನನಗೆ ಬಹಳ ಸಂತೋಷ ಆಗಿದೆ ಯಾಕಂದರೆ ಅವರ ಕ್ರಿಯಾ ಕೃಷಿಯ ಕ್ರಿಯಾಶೀಲತೆ ಮತ್ತು ವಿಶಾಲ ಮನೋಭಾವದಿಂದ ಏನು ಅವರ ಉದ್ದೇಶ ಇದೇ ಥರ ಎಲ್ಲ ರಾಜ್ಯಾದ್ಯಂತ ಹೇಳಿ ಅನ್ನೋ ಒಂದು ಸಂತೋಷದಿಂದ ಕೊಟ್ಟಾರ ಅದು ನನಗೆ ಭಾಳ ಸಂತೃಪ್ತಿ ತಂದಿದೆ ಸೊ ಇದಿಷ್ಟು ಶೇಖರಗೌಡರು ಒಂದು ಏನು ಗುರುವಿನ ರೀತಿಯಲ್ಲಿ ಅವರಿಂದ ಸಲಹೆ ಪಡ್ಕೊಂಡು ಈಗ ಮರಳಿ ಅವರಿಗೆ ಕಾಣಿಕೆಯಾಗಿ ನೀಡಿದ್ದು ನಿಜಕ್ಕೂ ಕೂಡ ನನಗೆ ಖುಷಿ ಆಗ್ತಾ ಇದೆ ಹೆಮ್ಮೆ ಅಂತ ಅನಿಸ್ತಾ ಇದೆ ಅನ್ನೋ ಮಾತನ್ನ ನ್ಯೂಸ್ 18ಗೆ ಹೇಳಿಕೆ ನೀಡಿರುವಂಥದ್ದು ಹಾವೇರಿಯಿಂದ RMSH BH ನ್ಯೂಸ್ 18 ಕನ್ನಡ ಇವತ್ತು ಶಾಮನೂರು ಶಿವಶಂಕರಪ್ಪ ಸಿಎಂ ಭೇಟಿ ಅನುಮಾನ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನೂ ಕೂಡ ದಾವಣಗೆರೆಯಲ್ಲೇ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು ಇವತ್ತು ಶಾಮನೂರು ಶಿವಶಂಕರಪ್ಪ ಅವರನ್ನ ಸಿಎಂ ಭೇಟಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇತ್ತು ಆದರೆ ಅನುಮಾನ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನೂ ಕೂಡ ದಾವಣಗೆರೆಯಲ್ಲೇ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು ಮಧ್ಯಾಹ್ನದ ನಂತರ ಬೆಂಗಳೂರಿಗೆ ಆಗಮಿಸುವಂತಹ ಸಾಧ್ಯತೆ ಇದೆ ಮಧ್ಯಾಹ್ನ ಸಿಎಂ ಶಾಮನೂರು ಶಿವಶಂಕರಪ್ಪ ಅವರನ್ನ ಭೇಟಿ ಮಾಡ್ತಾರಾ ಈಗಾಗಲೇ ಶಾಮನೂರಿಗೆ ಫೋನ್ ಮಾಡಿದ್ದಾರೆ ಸಿಎಂ ಅವರು ಲಿಂಗಾಯತ ಅಧಿಕಾರಿಗಳ ಕಡೆಗಣನೆ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಭೇಟಿ ಮಾಡ್ತಾರಾ ಚರ್ಚೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಯಾಕಂದರೆ ಈಗಾಗಲೇ ಒಂದ್ಸಾರಿ ಫೋನ್ ಮಾಡಿ ಮಾತನಾಡಿದಾರಂತೆ ಇನ್ನು ಹಾಗಾಗಿ ಭೇಟಿ ಮಾಡ್ತಾರಾ ಚರ್ಚೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಉಟ್ಕೊಂಡಿದೆ ಇನ್ನೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆಯಲ್ಲೇ ಇದ್ದಾರೆ ಇವತ್ತು ಭೇಟಿ ಮಾಡ್ತಾರೆ ಮಾತುಕತೆ ನಡೆಸ್ತಾರೆ ಅಸಮಾಧಾನ ಆಗಿರುವಂಥ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಸಮಾಧಾನ ಮಾಡ್ತಾರೆ ಸಿಎಂ ಅನ್ನುವಂಥ ಮಾಹಿತಿ ಇತ್ತು ಆದರೆ ಒಂದು ಬಾರಿ ಈಗ ಫೋನ್ ಮಾಡಿ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಹಾಗಾಗಿ ಇಬ್ಬರು ಭೇಟಿ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ ಇನ್ನು ಚರ್ಚೆ ಆಗುತ್ತಾ ಈ ಅಧಿಕಾರಿಗಳ ಕಡೆಗಣನೆ ಲಿಂಗಾಯತ ಅಧಿಕಾರಿಗಳನ್ನು ಕಡೆಗಣನೆ ಮಾಡಲಾಗ್ತಿದೆ ಅನ್ನುವಂಥ ಆರೋಪ ಮಾಡಿದರು ಶಾಮನೂರು ಶಿವಶಂಕರಪ್ಪ ಅವರು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಭೇಟಿ ಮಾಡ್ತಾರಾ ಅನ್ನುವಂಥ ಅನುಮಾನ ಇದೆ